ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ನೇಪಾಳಿಯ ಪ್ರಾಮುಖ್ಯತೆಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. ಇಂದಿನ ತರಗತಿಯಲ್ಲಿ ನಾವು ನೇಪಾಳಿಯ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ. ನೇಪಾಳಿಯ ಸ್ವರೂಪ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ಹೇಳ್ತಾರಂತಂದ್ರೆ, ನೇಪಾಳಿಯನ್ನ ಕಲೆ ಅಂತ ಹೇಳಿ ಕೂಡ ಹೇಳ್ಬೋದು, ನೇಪಾಳಿಯನ್ನ ವಿಜ್ಞಾನ ಅಂತ ಕೂಡ ಹೇಳ್ಬೋದು, ಅಥವಾ ನೇಪಾಳಿ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾವಾಗ ಹೇಳೋದಕ್ಕೆ ಸಾಧ್ಯ ಆಗ್ತದೆ, ನಿರ್ವಹಣೆ ಕಲೆ ಮತ್ತು ವಿಜ್ಞಾನ, ಅಥವಾ ನಿರ್ವಹಣೆ ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ ಅಂತ ಹೇಳಿ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲನೆಯದಾಗಿ ನಿರ್ವಹಣೆಯು ಕಲೆಯಾಗಿ, ನಿರ್ವಹಣೆಯನ್ನು ನಾವು ಕಲೆ ಅಂತ ಹೇಳಿ ಕರಿತೀವಿ. ನಿರ್ವಹಣೆಯನ್ನ ಕಲೆ ಅಂತ ಹೇಳಿ ಯಾವಾಗ ನಾವು ಕರಿತೀವಿ ಅಂತಂದ್ರ, ಮೊದಲಿಗೆ ನಾವು ಕಲೆಯ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ, ಕಲೆಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ. ಈ ಕಲೆಯ ಗುಣಲಕ್ಷಣಗಳನ್ನ ಮತ್ತು ನಿರ್ವಹಣೆಯ ಮಾನದಂಡಗಳಿಗೆ ಹೋಲಿಸಿದಾಗ, ಇವೆರಡೂ ಒಂದೇ ಹೋಲಿಕೆಯನ್ನ ಪಡೆದಾಗ ನಿರ್ವಹಣೆಯನ್ನ ಕಲೆ ಅಂತ ಹೇಳಿ ಹೇಳಬಹುದು. ಒಂದು ವೇಳೆ ಕಲೆಯ ಲಕ್ಷಣಗಳು ನಿರ್ವಹಣೆಯ ಮಾನದಂಡಗಳಿಗೆ ಹೋಲಿಕೆ ಆಗದೇ ಇದ್ದರೆ ಅದನ್ನು ನಾವು ಕಲೆ ಅಂತ ಹೇಳಿ ಕರೆಯೋದಕ್ಕೆ ಆಗುವುದಿಲ್ಲ. ಹಾಗಾದರೆ ನಾವು ಮೊದಲಿಗೆ ಕಲೆ ಎಂದರೇನು, ಕಲೆಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಬಗ್ಗೆ ತಿಳಿದುಕೊಂಡಾಗ ನಮಗೆ ಗೊತ್ತಾಗ್ತದೆ ನಿರ್ವಹಣೆ ಕಲೆಯಾಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನು. ಇದು ಯಾವಾಗ ಗೊತ್ತಾಗ್ತದೆ ಅಂದ್ರೆ, ನಿರ್ವಹಣೆಯ ಮಾನದಂಡಗಳನ್ನ ಈ ಕಲೆಯ ಗುಣಲಕ್ಷಣಗಳಿಗೆ ಹೋಲಿಸಿದಾಗ. ಹಾಗಾದರೆ ಕಲೆ ಎಂದರೇನು? ಅಪೇಕ್ಷಿತ ಫಲಿತಾಂಶ ಸಾಧಿಸಲು ಅಸ್ತಿತ್ವದಲ್ಲಿರುವ ಜ್ಞಾನವನ್ನು ಕೌಶಲ್ಯಪೂರ್ಣ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದನ್ನು ಕಲೆ ಎನ್ನುವರು. ಕಲೆಯನ್ನು ಅಧ್ಯಯನ, ಅನುಭವ, ಅವಲೋಕನದಿಂದ ಪಡೆದುಕೊಳ್ಳಬಹುದಾಗಿದೆ. ಕಲೆಯೆಂದರೆ ಅಪೇಕ್ಷಿತ ಫಲಿತಾಂಶ ಅಂದ್ರೆ ಉದ್ದೇಶಿತ ಗುರಿಗಳನ್ನ ಸಾಧಿಸುವುದಕ್ಕೆ, ಆ ಒಂದು ಗುರಿಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಪಡೆಯುವುದಕ್ಕೆ. ಇಲ್ಲಿ ವ್ಯಕ್ತಿಗಳು ತಮ್ಮಲ್ಲಿ ಇರುವಂತಹ ಜ್ಞಾನವನ್ನು ಕೌಶಲ್ಯಪೂರ್ಣವಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು. ಯಾವ ರೀತಿ ಕೌಶಲ್ಯ ಪೂರ್ಣವಾಗಿ ಅಂದ್ರೆ, ನಾವು ಅಲ್ಲಿ ಯಶಸ್ವಿಯನ್ನು ಸಾಧಿಸಲೇಬೇಕು ಅನ್ನುವ ಒಂದು ಉದ್ದೇಶದಿಂದ ತಮ್ಮಲ್ಲಿ ಇರತಕ್ಕಂತಹ ಜ್ಞಾನವನ್ನ ಪೂರ್ಣ ಪ್ರಮಾಣವಾಗಿ ಬಳಕೆ ಮಾಡಿಕೊಂಡು ವೈಯಕ್ತಿಕವಾಗಿ ಅನ್ವಯಿಸುವುದನ್ನು. ವೈಯಕ್ತಿಕವಾಗಿ ಅಂತಂದ್ರೆ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಶೈಲಿ, ವಿಶೇಷವಾದ ಶೈಲಿಯಲ್ಲಿ ಅನ್ವಯಿಸುವುದನ್ನು ಕಲೆ ಅಂತ ಹೇಳಿ ಕರಿತೀವಿ. ಈ ರೀತಿ ಅಸ್ತಿತ್ವದಲ್ಲಿರುವ ಜ್ಞಾನವನ್ನ ಕೌಶಲ್ಯಪೂರ್ಣವಾಗಿ ಬಳಸಿಕೊಳ್ಳುವುದಕ್ಕೆ ಮತ್ತು ವೈಯಕ್ತಿಕವಾಗಿ ಅನ್ವಯಿಸುವುದಕ್ಕೆ ಇಲ್ಲಿ ವ್ಯಕ್ತಿಗಳು ಅಧ್ಯಯನ, ಅನುಭವ ಮತ್ತು ಅವಲೋಕನದಿಂದ ಪಡೆದುಕೊಂಡಿರುತ್ತಾರೆ. ಅಂದ್ರೆ ಒಂದು ಜ್ಞಾನವನ್ನ ಪಡೆದುಕೊಳ್ಳಬೇಕಾದರೆ ವಿಶೇಷ ಕ್ಷೇತ್ರಗಳಲ್ಲಿ ಅಧ್ಯಯನವನ್ನ ಕೈಗೊಂಡಿರ್ತಾರೆ. ಅದೇ ರೀತಿ ತಮ್ಮ ಕೆಲಸದಲ್ಲಿ ಮಾಡುವಂತಹ ಕ್ಷೇತ್ರದ ಕೆಲಸದಲ್ಲಿ ಅನುಭವವನ್ನ ಪಡೆದುಕೊಂಡಿರುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ಮಾಡುವಂತಹ ಕೆಲಸದಲ್ಲಿ ಅನುಭವ ಹೆಚ್ಚಾದಾಗ, ಆಗ ತಾನು ಮಾಡತಕ್ಕಂತಹ ಕೆಲಸವನ್ನ ಅತಿ ಬೇಗನೆ ಸರಳವಾಗಿ ಯಶಸ್ವಿಯಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗ್ತದ. ಅದೇ ರೀತಿ ಅವಲೋಕನ ಅಂತ ಅಂತಂದ್ರೆ ಊಹೆ ಮಾಡ್ತಕ್ಕಂಥದ್ದು. ಕೆಲಸವನ್ನ ಯಾವ ಒಂದು ದಾರಿಯಲ್ಲಿ ಮಾಡಿದ್ದಾರೆ, ಯಾವ ಒಂದು ಮಾರ್ಗದಲ್ಲಿ ಮಾಡಿದ್ದಾರೆ ಸೂಕ್ತ ಅನ್ನುವುದರ ಬಗ್ಗೆ ಊಹೆಗಳನ್ನ ಮಾಡ್ತಕ್ಕಂಥದ್ದನ್ನ. ಸೊ ಈ ರೀತಿ ಅವಲೋಕನ, ಅನುಭವ, ಅಧ್ಯಯನದಿಂದ ಈ ಕಲೆಯನ್ನ ಪಡೆದುಕೊಂಡಿರುತ್ತಾರೆ. ಹಾಗಾದ್ರೆ ಕಲೆಯ ಲಕ್ಷಣಗಳು, ಮೊದಲಾಗಿ ಕಲೆಯ ಲಕ್ಷಣ ಸೈದ್ಧಾಂತಿಕ ಜ್ಞಾನವನ್ನ ಹೊಂದಿರುತ್ತೆ. ಸೈದ್ಧಾಂತಿಕ ಜ್ಞಾನ, ಕಲೆಯು ನಿರ್ದಿಷ್ಟ ಸೈದ್ಧಾಂತಿಕ ಜ್ಞಾನದ ಪೂರ್ವ ಪರಿಕಲ್ಪನೆಯಾಗಿದ್ದು ವ್ಯಕ್ತಿಗಳು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಪರಿಣಿತಿ ಪಡೆಯುತ್ತಿರುತ್ತಾರೆ. ಸೈದ್ಧಾಂತಿಕ ಜ್ಞಾನ ಅಂತಂದ್ರೆ ಏನು? ಸೈದ್ಧಾಂತಿಕ ಜ್ಞಾನ ಎಂದರೆ ನಿರ್ದಿಷ್ಟ ವಿಷಯದಲ್ಲಿ ವ್ಯಕ್ತಿಗಳು ಅಧ್ಯಯನವನ್ನು ಕೈಗೊಂಡಿರುತ್ತಾರೆ ಮತ್ತು ಅಲ್ಲಿ ಪರಿಣಿತಿಯನ್ನ ಹೊಂದಿರುತ್ತಾರೆ. ಅದನ್ನು ನಾವು ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿ ಕರಿತೀವಿ. ಉದಾಹರಣೆಗಾಗಿ ನಟನೆ, ನೃತ್ಯ, ಸಂಗೀತ ಆಗಿರಬಹುದು. ಒಬ್ಬ ವ್ಯಕ್ತಿ ನಟ ಆಗುವುದಕ್ಕೆ ಆತ ನಟನೆಗೆ ಸಂಬಂಧಿಸಿದಂತಹ ಅಧ್ಯಯನಗಳನ್ನ ಕೈಗೊಳ್ತಕ್ಕಂಥದ್ದು. ಅದೇ ರೀತಿ ಒಬ್ಬ ನೃತ್ಯಗಾರ ನೃತ್ಯಪಟು ಆಗುವುದಕ್ಕೆ ನೃತ್ಯಕ್ಕೆ ಸಂಬಂಧಿಸಿದಂತಹ ಅಧ್ಯಯನವನ್ನ ಕೈಗೊಳ್ತಕ್ಕಂಥದ್ದು, ಅದರಲ್ಲಿ ಅನುಭವವನ್ನ ಪಡೆದುಕೊಳ್ತಕ್ಕಂಥದ್ದು. ಅದೇ ರೀತಿ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏಳು ರೀತಿಯಾದಂತಹ ಸ್ವರಗಳನ್ನ ಕಾಣ್ತೀವಿ. ಈ ಏಳು ಸ್ವರಗಳ ಬಗ್ಗೆ ಅಧ್ಯಯನವನ್ನ
ಕೈಗೊಂಡು ತಮ್ಮದೇ ಆದಂತಹ ಒಂದು ವಿಶೇಷ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿ ಕರಿತೀವಿ. ಇಲ್ಲಿ ವ್ಯಕ್ತಿಗಳು ನಿರ್ದಿಷ್ಟ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆಯೇ ವಿಶೇಷ ಅಧ್ಯಯನ ಮತ್ತು ಪರಿಣಿತಿಯನ್ನು ಹೊಂದಿರುತ್ತಾರೆ. ಇದು ಕಲೆಯ ಮೊದಲನೆಯ ಲಕ್ಷಣ. ಉದಾಹರಣೆಗಾಗಿ ನಟನೆ, ನೃತ್ಯ, ಸಂಗೀತ. ಅದೇ ರೀತಿ ಎರಡನೆಯ ಗುಣಲಕ್ಷಣ ವೈಯಕ್ತಿಕಗೊಳಿಸುವ ಅನ್ವಯಿಸುವಿಕೆ. ವೈಯಕ್ತಿಕಗೊಳಿಸುವ ಅನ್ವಯಿಸುವಿಕೆ ಅಂತಂದ್ರೆ ವ್ಯಕ್ತಿಗಳು ಒಂದೇ ರೀತಿಯ ಜ್ಞಾನ ಹೊಂದಿದ್ದರೂ ಪ್ರತಿಯೊಬ್ಬರೂ ತಮ್ಮದೇ ಶೈಲಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಆದ್ದರಿಂದ ಮೂಲ ಜ್ಞಾನದ ಬಳಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತದೆ. ನೋಡಿ, ಇಲ್ಲಿಯೇ ವ್ಯಕ್ತಿಗಳು ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರೂ ಸಹಿತ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಶೈಲಿಯಲ್ಲಿ, ಅಂದರೆ ವೈಯಕ್ತಿಕವಾಗಿ ತಮ್ಮದೇ ಆದಂತಹ ಬೇರೆ ಬೇರೆ ಶೈಲಿಯಲ್ಲಿ ಅದನ್ನು ಅನ್ವಯಿಸುವುದನ್ನು, ಬೇರೆ ಬೇರೆ ಶೈಲಿಯಲ್ಲಿ ತಮ್ಮ ಒಂದು ಜ್ಞಾನ, ಸೈದ್ಧಾಂತಿಕ ಜ್ಞಾನವನ್ನು ವ್ಯಕ್ತಪಡಿಸುವುದಕ್ಕೆ ಮತ್ತು ಕಾರ್ಯನಿರ್ವಹಿಸುವುದಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಶೈಲಿಗಳು ಬೇರೆ ಬೇರೆ ಆಗಿರ್ತವೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರ್ತದೆ. ಇದನ್ನ ವೈಯಕ್ತಿಕಗೊಳಿಸುವ ಅನ್ವಯಿಕೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಹೇಗೆ? ಉದಾಹರಣೆಗಾಗಿ ಇಬ್ಬರು ನಟರನ್ನ ತೆಗೆದುಕೊಳ್ಳೋಣ. ಈಗ ನೋಡಿ, ನಾವು ಅನೇಕ ರೀತಿಯಾದಂತಹ ಚಲನಚಿತ್ರ ನಾಯಕ ನಟ ನಾಯಕ ನಟರನ್ನ ನಾವು ನೋಡ್ತೀವಿ. ಉದಾಹರಣೆಗೆ ದರ್ಶನ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಮೇಲೆ ಯಶ್ ಆಗಿರ್ಬೋದು, ಹೌದಾ? ಇವರ ಎಲ್ಲಾ ನಟನಾ ಶೈಲಿ ಎಲ್ಲರೂ ಕೂಡ ನಟರೆ, ಆದರೆ ನಟನಾ ಶೈಲಿ ಏನಾಗಿರ್ತದಪ್ಪ ಅಂತಂದ್ರೆ ಬೇರೆ ಬೇರೆ ಆಗಿರ್ತದೆ. ಈ ದರ್ಶನ್ ಫಿಲಂ ಅನ್ನ ನೋಡೋದಕ್ಕೆ ಹೋದ್ರೆ ನಾವು ಏನಂತ ಹೇಳಿ ಕರಿತೀವಿ, ಚಾಲೆಂಜಿಂಗ್ ಸ್ಟಾರ್, ಫೈಟಿಂಗ್ ಸ್ಟಾರ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಗಣೇಶ್ ಅವರ ಚಿತ್ರವನ್ನ ನೋಡೋದಕ್ಕೆ ಹೋದ್ರೆ ಗೋಲ್ಡನ್ ಸ್ಟಾರ್, ಹೌದಾ? ಸೊ ಅದೇ ರೀತಿ ಅವರ ಒಂದು ನಟನಾ ಶೈಲಿ ಬೇರೆ ಬೇರೆ ಆಗಿರ್ತದೆ. ಅದೇ ರೀತಿ ಕ್ರಿಕೆಟ್ ನಲ್ಲಿ ಇರ್ತಕ್ಕಂತಹ ಕ್ರೀಡಾಪಟುಗಳು ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಬ್ಯಾಟ್ಸ್ಮನ್ಗಳೇ. ಆದರೆ ತಾವು ಮಾಡ್ತಕ್ಕಂತ ಒಂದು ಬ್ಯಾಟಿಂಗ್ ಆಡ್ತಕ್ಕಂತಹ ಶೈಲಿ ಏನಾಗಿರ್ತದಪ್ಪ ಅಂತಂದ್ರ ಬೇರೆ ಬೇರೆ ಆಗಿರ್ತದ. ಹಾಗಾಗಿ ಇಲ್ಲಿ ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರು, ವ್ಯಕ್ತಿಗಳು ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರೂ ಕೂಡ ಅವರು ತಮ್ಮ ಕಾರ್ಯವನ್ನ ಹೇಗೆ ನಿರ್ವಹಿಸ್ತಾರೆ ಅಂತಂದ್ರ ತಮ್ಮದೇ ಆದಂತಹ ಶೈಲಿಯಲ್ಲಿ, ಬೇರೆ ಬೇರೆ ಶೈಲಿಯಲ್ಲಿ ತಮ್ಮ ಒಂದು ಶೈಲಿಯನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಅದನ್ನ ವೈಯಕ್ತಿಕಗೊಳಿಸುವ ಅನ್ವಯಿಕೆ ಅಂತ ಹೇಳಿ ಕರೆಯುತ್ತೀವಿ. ಅದೇ ರೀತಿ ಕಲೆಯ ಮೂರನೆಯ ಗುಣಲಕ್ಷಣ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ. ಕಲೆ ಯಾವುದರ ಮೇಲೆ ಆಧಾರಿತವಾಗಿರ್ತದಂದ್ರ ಆಚರಣೆ ಮತ್ತು ಸೃಜನಶೀಲತೆ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಅಸ್ತಿತ್ವದಲ್ಲಿರುವ ಸೈದ್ಧಾಂತಿಕ ಜ್ಞಾನವನ್ನು, ಸೈದ್ಧಾಂತಿಕ ಜ್ಞಾನ ಅಂತಂದ್ರೆ ಗೊತ್ತು, ಸೈದ್ಧಾಂತಿಕ ಜ್ಞಾನ ಅಂದ್ರೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಪಡೆದಂತಹ ಅಧ್ಯಯನ, ಅನುಭವ ಮತ್ತು ಪರಿಣಿತಿಯನ್ನ ಸೈದ್ಧಾಂತಿಕ ಜ್ಞಾನ ಅಂತ ಹೇಳಿ ಕರಿತೀವಿ. ಈ ರೀತಿ ಒಬ್ಬ ವ್ಯಕ್ತಿ ಅಸ್ತಿತ್ವದಲ್ಲಿರುವ ಸೈದ್ಧಾಂತಿಕ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅಂತಂದ್ರೆ ತನ್ನಲ್ಲಿರ್ತಕ್ಕಂತಹ ಜ್ಞಾನವನ್ನ ಅಂತ ಏನ್ ಮಾಡ್ಬೇಕು, ಕೆಲಸದ ರೂಪದಲ್ಲಿ ಪ್ರಾಯೋಗಿಕವಾಗಿ ಅವುಗಳನ್ನು ಸೃಜನಾತ್ಮಕವಾಗಿ ಅಂದರೆ ಎಲ್ಲರೂ ಒಪ್ಪಿಕೊಳ್ಳುವಂತೆ, ಎಲ್ಲರೂ ಕೂಡ ಅವುಗಳಿಗೆ ಸಮ್ಮತಿಯನ್ನ ಸೂಚಿಸುವಂತೆ ಕಾರ್ಯರೂಪಕ್ಕೆ ತರುವುದನ್ನ ನಾವು ಈ ಆಚರಣೆ ಮತ್ತು ಸೃಜನಶೀಲತೆಯ ಗುಣಲಕ್ಷಣ ಅಂತ ಹೇಳಿ ಕರಿತೀವಿ. ಅಂದ್ರ ಒಬ್ಬ ವ್ಯಕ್ತಿ ತಾನು ಹೊಂದಿರತಕ್ಕಂತಹ ಸೈದ್ಧಾಂತಿಕ ಜ್ಞಾನವನ್ನ, ತಾನು ಪಡೆದಿರತಕ್ಕಂತಹ ಜ್ಞಾನವನ್ನ ಕೌಶಲ್ಯ ಪೂರ್ಣವಾಗಿ ಪ್ರಾಯೋಗಿಕವಾಗಿ ಅಂತಂದ್ರ ಆ ಒಂದು ಜ್ಞಾನವನ್ನ ಪ್ರಾಯೋಗಿಕವಾಗಿ ಪ್ರಸ್ತುತ ಕಾರ್ಯರೂಪಕ್ಕೆ ತರುವಂತದ್ದು, ಅಂದ್ರ ನಡೀತಕ್ಕಂತಹ ಕೆಲಸಗಳಲ್ಲಿ ಆ ಜ್ಞಾನವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಯಾವ ರೀತಿ ಬಳಕೆ ಮಾಡ್ಬೇಕಪ್ಪ ಅಂತಂದ್ರ ಸೃಜನಾತ್ಮಕವಾಗಿ ಆ ಒಂದು ಜ್ಞಾನ ಏನಾಗ್ಬೇಕಪ್ಪ ಅಂತಂದ್ರ ಎಲ್ಲರೂ ಒಪ್ಪಿಕೊಳ್ಳುವಂತೆ ಇರಬೇಕು ಮತ್ತು ಎಲ್ಲರೂ ಅದಕ್ಕೆ ಸಮ್ಮತಿಯನ್ನ ಸೂಚಿಸುವಂತೆ ಇರಬೇಕು. ಅದೇ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನ ತನ್ನಲ್ಲಿ ಇರತಕ್ಕಂತ ಒಂದು ಜ್ಞಾನದಿಂದ ಹೊಸ ಹೊಸ ಆವಿಷ್ಕಾರಗಳನ್ನ ಸೃಜನಾತ್ಮಕವಾಗಿ ಕಾರ್ಯರೂಪಕ್ಕೆ ತರುವುದನ್ನು ನಾವು ಇಲ್ಲಿ ಆಚರಣೆ ಮತ್ತು ಸೃಜನಶೀಲತೆಗಳ ಮೇಲೆ ಆಧಾರಿತ ಅಂತ ಹೇಳಿ ಈ ಗುಣಲಕ್ಷಣ ಹೇಳಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಕಲೆಯ ಗುಣಲಕ್ಷಣಗಳು ಮತ್ತು ನಿರ್ವಹಣೆಯ ಮಾನದಂಡಗಳು ಹೋಲಿಕೆ ಆಗ್ತವೋ ಇಲ್ವೋ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಅದೇ ರೀತಿ ವಿದ್ಯಾರ್ಥಿಗಳೇ, ನಿರ್ವಹಣೆಯ ಕೆಲವು ಮಾನದಂಡಗಳು ಯಾವ್ಯಾವ ರೀತಿ ಇರ್ತಾವ ಅನ್ನೋದನ್ನ ನೋಡೋಣ. ಒಬ್ಬ ವ್ಯವಸ್ಥಾಪಕ ಉದ್ಯಮದ ದಿನನಿತ್ಯದ ಕಾರ್ಯಗಳನ್ನ ಅಧ್ಯಯನ ಮಾಡಬೇಕಾಗ್ತದೆ
ಅದೇ ರೀತಿ ವ್ಯವಸ್ಥಾಪನೆಗೆ ಸಂಬಂಧಿಸಿದಂತೆ ಆತನು ಕೂಡ ಸೈದ್ಧಾಂತಿಕ ಜ್ಞಾನ ಅಂದ್ರೆ ಅಧ್ಯಯನವನ್ನ ಪಡೆದುಕೊಳ್ಬೇಕಾಗ್ತದ. ಅದೇ ರೀತಿ ತಾನು ತನ್ನ ಕೆಲಸದಲ್ಲಿ ಅನುಭವವನ್ನ ಹೊಂದಬೇಕಾಗ್ತದ. ಅದೇ ರೀತಿ ತನ್ನ ಕೆಲಸಕ್ಕೆ ಸಂಬಂಧಿಸಿದಂತೆ ಅವಲೋಕನ ಅಂದ್ರೆ ಊಹೆಗಳನ್ನ ಮಾಡ್ತಕ್ಕಂಥದ್ದನ್ನ ಕೂಡ ಇಲ್ಲಿ ಒಬ್ಬ ವ್ಯವಸ್ಥಾಪಕ ನಿರ್ವಹಣೆಯಲ್ಲಿ ಮಾಡ್ತಾರೆ. ಅದೇ ರೀತಿ ಎರಡನೆಯ ಮಾನದಂಡ, ನಿರ್ವಹಣೆಯ ಎರಡನೆಯ ಮಾನದಂಡ, ವ್ಯವಸ್ಥಾಪಕರು ಒಂದೇ ರೀತಿಯ ಸೈದ್ಧಾಂತಿಕ ಜ್ಞಾನ ಹೊಂದಿದ್ದರೂ ಕಾರ್ಯರೂಪಕ್ಕೆ ತರುವ ಶೈಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಇಲ್ಲಿ ನೋಡಿ, ವ್ಯವಸ್ಥಾಪಕರು ಕೂಡ ವ್ಯವಸ್ಥಾಪನೆಗೆ ಸಂಬಂಧಿಸಿದಂತೆ, ನಿರ್ವಹಣೆಗೆ ಸಂಬಂಧಿಸಿದಂತೆ ಎರಡನೆಯ ಮಾನದಂಡ, ವ್ಯವಸ್ಥಾಪಕರು ಒಂದೇ ರೀತಿಯ ಸೈದ್ಧಾಂತಿಕ ಜ್ಞಾನ ಹೊಂದಿದ್ದರೂ ಕಾರ್ಯರೂಪಕ್ಕೆ ತರುವ ಶೈಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಇಲ್ಲಿ ವ್ಯವಸ್ಥಾಪಕರು ವ್ಯವಸ್ಥಾಪನೆಗೆ ಸಂಬಂಧಿಸಿದಂತೆ ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರೂ ಕೂಡ ವ್ಯವಸ್ಥಾಪಕರು ಕಾರ್ಯರೂಪಕ್ಕೆ ತರುವಂತಹ ಶೈಲಿಗಳು ಕೂಡ ಏನಾಗಿರ್ತವ, ಒಬ್ಬ ವ್ಯವಸ್ಥಾಪಕನಿಂದ ಇನ್ನೊಬ್ಬ ವ್ಯವಸ್ಥಾಪಕನಿಗೆ ಬದಲಾವಣೆಗಳನ್ನ ಹೊಂದಿರುತ್ತವೆ. ಅದೇ ರೀತಿ ಮೂರನೆಯ ಮಾನದಂಡ, ಒಬ್ಬ ವ್ಯವಸ್ಥಾಪಕ ತಾನು ಪಡೆದುಕೊಂಡ ಜ್ಞಾನವನ್ನು ನಿರ್ದಿಷ್ಟ ಸನ್ನಿವೇಶಗಳಿಗೆ ವಾಸ್ತವಿಕವಾಗಿ ಪ್ರಾಯೋಗಿಕವಾಗಿ ಸೃಜನಾತ್ಮಕವಾಗಿ ಆಚರಣೆಗೆ ತರುವುದು. ಇಲ್ಲಿಯೂ ಕೂಡ ಏನಾಗ್ತದ, ಒಬ್ಬ ವ್ಯವಸ್ಥಾಪಕ ತಾನು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನವನ್ನ ಆತ ಏನ್ ಮಾಡಬೇಕಪ್ಪ ಅಂತಂದ್ರೆ ಆ ನಿರ್ದಿಷ್ಟ ಸನ್ನಿವೇಶಗಳಿಗೆ ಸಂಬಂಧಿಸಿದಂತೆ ವಾಸ್ತವಿಕವಾಗಿ ಅಂದ್ರೆ ನೈಜವಾಗಿ ಅವುಗಳನ್ನ ಪ್ರಾಯೋಗಿಕವಾಗಿ ಅಂದ್ರೆ ಕಾರ್ಯರೂಪಕ್ಕೆ ತರುವಂತಲ್ಲಿ ಅದೇ ರೀತಿ ಅವುಗಳನ್ನ ಎಲ್ಲರೂ ಒಪ್ಪಿಕೊಳ್ಳುವಂತೆ ಆಚರಣೆಗೆ ತರುವಂತಹ ಒಂದು ಮಾನದಂಡ. ಹಾಗಾದ್ರೆ ಇಲ್ಲಿ ನಿರ್ವಹಣೆ ಕಲೆಯಾಗಿ ಕಲೆಯ ಗುಣಲಕ್ಷಣಗಳು ಅದೇ ರೀತಿ ನಿರ್ವಹಣೆಯ ಮಾನದಂಡಗಳನ್ನ ಹೋಲಿಕೆ ಮಾಡಿ ನೋಡೋಣ. ಕಲೆಯ ಮೊದಲನೇ ಗುಣಲಕ್ಷಣ ಸೈದ್ಧಾಂತಿಕ ಜ್ಞಾನದ ಅಸ್ತಿತ್ವ. ಇಲ್ಲಿ ಒಂದು ಯಾವುದೇ ಒಂದು ಕಲೆಯನ್ನ ಪಡೆದುಕೊಳ್ಳಬೇಕಾದರೆ ನಿರ್ದಿಷ್ಟ ಅಧ್ಯಯನ ಅನುಭವ ಅವಲೋಕನವನ್ನ ಪಡೆದುಕೊಳ್ಳಬೇಕಾಗ್ತದೆ. ಅದೇ ರೀತಿ ನಿರ್ವಹಣೆಯಲ್ಲಿ ವ್ಯವಸ್ಥಾಪನೆಯನ್ನ ಮಾಡಬೇಕಾದ್ರೂ ಕೂಡ ಇಲ್ಲಿ ಒಬ್ಬ ವ್ಯವಸ್ಥಾಪಕ ಉದ್ಯಮದ ದಿನನಿತ್ಯದ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಬೇಕು, ಅವಲೋಕನ ಮಾಡಬೇಕು, ಅನುಭವವನ್ನ ಹೊಂದಬೇಕು. ಹಾಗಾದರೆ ಮೊದಲನೆಯ ಗುಣಲಕ್ಷಣ ನಿರ್ವಹಣೆಯ ಮಾನದಂಡಕ್ಕೆ ಹೊಂದಿಕೊಳ್ಳುತ್ತದೆ. ಹೌದು, ಹಾಗಾದರೆ ಎರಡನೆಯ ಗುಣಲಕ್ಷಣ ನೋಡಿ, ವೈಯಕ್ತಿಕಗೊಳಿಸಿದ ಅನ್ವಯಿಕೆ. ಕಲೆಯಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರು, ಅವರು ತಮ್ಮ ಜ್ಞಾನವನ್ನು ಯಾವ ರೀತಿ ಬೆಳಕಿಗೆ ತೆಗೆದುಕೊಂಡು ಬರ್ತಾರಪ್ಪ ಅಂತಂದ್ರೆ ತಮ್ಮದೇ ಆದಂತಹ ಶೈಲಿಯಲ್ಲಿ. ಉದಾಹರಣೆಗಾಗಿ ಇಬ್ಬರು ನಟರನ್ನ ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಈ ವ್ಯವಸ್ಥಾಪನೆಯಲ್ಲಿ ಕೂಡ ಏನಾಗ್ತದೆ ಅಂದ್ರೆ ವ್ಯವಸ್ಥಾಪಕರು ಒಂದೇ ರೀತಿಯಾದಂತಹ ಜ್ಞಾನವನ್ನು ಹೊಂದಿದ್ದರೂ ಕೂಡ ವ್ಯವಸ್ಥಾಪಕರು ತಾವು ಮಾಡತಕ್ಕಂತಹ ಕಾರ್ಯಗಳಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಅವುಗಳನ್ನ ತಮ್ಮ ಸೈದ್ಧಾಂತಿಕ ಜ್ಞಾನವನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಉದಾಹರಣೆಗಾಗಿ ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂತಹ ಒಂದು ನಾಲ್ಕು ಗುಂಪುಗಳಿವೆ. ಎಕ್ಸ್ ವೈ ಜೆಡ್ ಕಂಪನಿಯಲ್ಲಿ ಸಂಸ್ಥೆಯಲ್ಲಿ ನಾಲ್ಕು ಗುಂಪುಗಳಿದಾವ. ಈ ನಾಲ್ಕು ಗುಂಪಿಗೆ ಒಬ್ಬೊಬ್ರು ವ್ಯವಸ್ಥಾಪಕರಿರ್ತಾರ. ಇಲ್ಲಿ ಎ ಗುಂಪಿನ ವ್ಯವಸ್ಥಾಪಕ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಗುಂಪಿನ ಎಲ್ಲಾ ಜನರೊಂದಿಗೆ ದಿನನಿತ್ಯವೂ ಆತ ಹೊಂದಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾನ. ಅದೇ ರೀತಿ ಬಿ ಗುಂಪಿನಲ್ಲಿ ಇರ್ತಕ್ಕಂತಹ ಒಬ್ಬ ವ್ಯವಸ್ಥಾಪಕ ಕೇವಲ ಕೆಲಸಗಳನ್ನ ಹೇಳಿ ಆತ ಅವರ ಜೊತೆ ಬೆರೆಯೋದಿಲ್ಲ, ಕೇವಲ ಕೆಲಸಗಳನ್ನ ಹೇಳಿ ಆತ ಹೊರಟು ಹೋಗ್ತಕ್ಕಂಥದ್ದು. ಅದೇ ರೀತಿ ಸಿ ಅಂತಕ್ಕಂತ ಗುಂಪಿನ ಒಬ್ಬ ವ್ಯವಸ್ಥಾಪಕ ನಿರಂತರವಾಗಿ ತನ್ನ ಗುಂಪಿನ ಜನರಿಗೆ ಮಾರ್ಗದರ್ಶನಗಳನ್ನ ನೀಡುತ್ತಾ ಅವರ ತಪ್ಪುಗಳನ್ನ ಸರಿಪಡಿಸತಕ್ಕಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವ್ಯವಸ್ಥಾಪಕರು ಕೂಡ ತಮ್ಮ ವ್ಯವಸ್ಥಾಪನೆಯ ಜ್ಞಾನವನ್ನ ತಮ್ಮದೇ ಆದಂತಹ ಶೈಲಿಯಲ್ಲಿ ಬಳಕೆ ಮಾಡ್ತಾ ಇರ್ತಾರ. ಸೊ ಹೌದಾ, ಇಲ್ಲಿ ಕಲೆಯ ಗುಣಲಕ್ಷಣ ಮತ್ತು ನಿರ್ವಹಣೆಯ ಮಾನದಂಡ ಎರಡು ಹೋಲಿಕೆ ಆಗ್ತಾ ಇದಾವಲ್ವೋ? ಹೌದು, ಎರಡು ಕೂಡ ಇಲ್ಲಿ ಹೋಲಿಕೆ ಆಗ್ತಾ ಇದ್ದಾವೆ. ಅದೇ ರೀತಿ ಮೂರನೆಯ ಗುಣಲಕ್ಷಣ ಆಚರಣೆ ಮತ್ತು ಸೃಜನಶೀಲತೆ. ಇಲ್ಲಿ ಪಡೆದಿರ್ತಕ್ಕಂತಹ ಸೈದ್ಧಾಂತಿಕ ಜ್ಞಾನವನ್ನ ಪ್ರಾಯೋಗಿಕವಾಗಿ ಮತ್ತು ಸೃಜನಾತ್ಮಕವಾಗಿ ಅಂದರೆ ಎಲ್ಲರೂ ಒಪ್ಪಿಕೊಳ್ಳುವಂತೆ ಎಲ್ಲರೂ ಸಮ್ಮತಿಯನ್ನ ಸೂಚಿಸುವಂತೆ ಆಚರಣೆಗೆ ತರಬೇಕಾಗ್ತದೆ. ಅದೇ ರೀತಿ ವ್ಯವಸ್ಥಾಪನೆಯಲ್ಲಿಯೂ ಕೂಡ ವ್ಯವಸ್ಥಾಪಕ ಏನ್ ಮಾಡ್ಬೇಕಪ್ಪ ಅಂತಂದ್ರ ತಾನು ಪಡೆದುಕೊಂಡಿರ್ತಕ್ಕಂತಹ ಜ್ಞಾನವನ್ನ ನಿರ್ದಿಷ್ಟ ಸನ್ನಿವೇಶಗಳಿಗೆ ವಾಸ್ತವಿಕವಾಗಿ ಪ್ರಾಯೋಗಿಕವಾಗಿ ಸೃಜನಾತ್ಮಕವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂತೆ
ಆತ ಏನು ಮಾಡಬೇಕಪ್ಪ ಅಂತಂದ್ರೆ ಅವುಗಳನ್ನು ಕಾರ್ಯರೂಪಕ್ಕೆ ತಂದ್ರೆ ತನ್ನ ಜ್ಞಾನವನ್ನು ಕಾರ್ಯರೂಪಕ್ಕೆ ತರತಕ್ಕಂತ ಒಂದು ಕೆಲಸವನ್ನು ಮಾಡ್ತಾನೆ. ಹಾಗಾದರೆ ಇಲ್ಲಿ ಮೂರನೆಯ ಮಾನದಂಡವು ಕೂಡ ಕಲೆ ಗುಣಲಕ್ಷಣಕ್ಕೆ ಹೊಂದಿಕೊಳ್ಳುತ್ತದೆ. ಹಾಗಾದರೆ ಈ ಮೂರು ಕಲೆಯ ಗುಣಲಕ್ಷಣಗಳು ನಿರ್ವಹಣೆಯ ಮಾನದಂಡಗಳಿಗೆ ಹೋಲಿಕೆಯಾಗುವ ಕಾರಣ ನಾವು ನಿರ್ವಹಣೆಯನ್ನ ಕಲೆ ಅಂತ ಹೇಳಿ ಕರಿತೀವಿ. ನಿರ್ವಹಣೆ ಕಲೆಯಾಗಿದೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾವು ನಾಳಿನ ತರಗತಿಯಲ್ಲಿ ನಿರ್ವಹಣೆ ವಿಜ್ಞಾನ ಆಗಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ಇದೇ ರೀತಿಯಾದಂತಹ ಒಂದು ಉದಾಹರಣೆಯ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಿಜ್ಞಾನ ಎಂದರೇನು, ವಿಜ್ಞಾನದ ಗುಣಲಕ್ಷಣ, ಅದೇ ರೀತಿ ನಿರ್ವಹಣೆಯ ಮಾನದಂಡಗಳು. ಧನ್ಯವಾದ.